ಬೀದರ್ನ ಪ್ರಮುಖ ರಸ್ತೆಯಾಗಿರುವ ನೆಹರು ಕ್ರೀಡಾಂಗಣ ಹತ್ತಿರದ ಕನ್ನಡಾಂಬೆ ವೃತ್ತದ ಸಂಪೂರ್ಣ ಈಗ ಜಲಾವೃತವಾಗಿರುವಂಥದ್ದು. ನದಿಯಂತಾಗಿದೆ ರಸ್ತೆ. ರಸ್ತೆಯಲ್ಲೇ ವಾಹನ ಸವಾರರು ವಾಹನಗಳನ್ನು ಚಲಿಸೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಅಲ್ಲದೆ ಭಾರೀ ನೀರಿನಲ್ಲಿ ವಾಹನ ಚಲಾಯಿಸೋದಕ್ಕೆ ಹರಸಾಹಸಪಟ್ಟಿದ್ದು ಜನಸಾಮಾನ್ಯರಿಂದ ಹಿಡಿದು ಜನಪ್ರತಿನಿಧಿಗಳು ಇದೇ ಜಾಗದಲ್ಲಿ ಓಡಾಡ್ತಾರೆ. ಆದರೆ ಇದಕ್ಕೂ ನಮಗೂ ಸಂಬಂಧವಿಲ್ಲ ಅನ್ನೋ ರೀತಿ ಜನಪ್ರತಿನಿಧಿಗಳು ವರ್ತಿಸ್ತಾ ಇರೋದಕ್ಕೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಷ್ಟೆಲ್ಲ ಅವಾಂತರವಾದರೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತ ಕಡೆ ತಿರುಗು ನೋಡ್ತಿಲ್ಲ ಅನ್ನುವಂತಹ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಲ್ಲಿನ ಜನ. ಈ ವೇಳೆ ಸಾರ್ವಜನಿಕರು ಜನಪ್ರತಿನಿಧಿಗಳಿಗೆ ಛೀಮಾರಿ ಹಾಕಿದ್ದಾರೆ, ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಅವಾಂತರ ಸೃಷ್ಟಿಯಾದ ನಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಗರ ಪ್ರದಕ್ಷಿಣೆ ಹಾಕಿದ ಮೇಲೆ ಏನು ಪ್ರಯೋಜನ? ಅದಕ್ಕೂ ಮೊದಲು ಈ ರೀತಿ ಆಗದಂತೆ ತಡೆಯಬೇಕಿತ್ತು. ಕೋಟೆ ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕದಂತಾಗಿದೆ, ಈಗ ನಗರ ಪ್ರದಕ್ಷಿಣೆ ಹಾಕಿದ್ರೆ ಏನು ಪ್ರಯೋಜನ? ಇದು ಇವತ್ತಿನ ಸಮಸ್ಯೆ ಅಲ್ಲ, ಈ ಹಿಂದೆಯೂ ಕೂಡ ಭಾರಿ ಮಳೆ ಆದಾಗ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೂ ಕೂಡ ಈ ಸಮಸ್ಯೆಗೆ ಪರಿಹಾರವನ್ನು ಇಲ್ಲಿವರೆಗೂ ಯಾವ ಜನಪ್ರತಿನಿಧಿಗಳು ನೀಡಿಲ್ಲ ಅಂತ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರದ ಕೆಲವು ಮುಖ್ಯ ರಸ್ತೆಗಳು ಇಷ್ಟು ಕೆಟ್ಟ ಹೋಗ್ಯಾವ, ಒಂದು 10 ನಿಮಿಷ ನಾವು ಮಳೆ ಬಂದೋಯ್ತು ಅಂತಂದ್ರೆ ಪೂರ ಹಳ್ಳಾಡ್ಲತ್ತದ. ಮೊನ್ನೆ PWDದವ್ರು ಇಲ್ಲಿ ನಮ್ಮ ರೋಟ್ರಿ ಕ್ಲಬ್ಬಲ್ಲಿ ತೋಡೆ ತುಪ್ಪಲಿಟ್ಟು ಮಾಡ್ಯಾರ, ಅದು ಎದಕ್ಕೆ ಬರಲ್ದಂಗೆ ಕಾಣಲೇ ಹೊಂಟದ. ಅದ್ರ ಕಡೆ PWD ಅಧಿಕಾರಿಗಳು ಇಮ್ಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಆಕ್ಷನ್ ತೊಗೊಂಡು ಬೀದರ್ ನಗರದ ಹರಗೇರಿ ಕಮ್ಮನ ಹತ್ರ ಒಂದು, ಮತ್ತು ಇಲ್ಲಿ ನಮ್ಮ ರೋಟ್ರಿ ಕ್ಲಬ್ ಹತ್ರ ಒಂದು. ಇವರು ಏನಿಲ್ಲ, RCC ರೋಡ್ ಅಂತಂದ್ರೆ CC ರೋಡ್ ಮಾಡ್ರೆ ಇಲ್ಲೆಲ್ಲ ಟಿಕ್ಕಿಸ್ತದ. ಇವರೆಲ್ಲರೂ ಇದು ಡಾಂಬರ್ ರೋಡ್ ಅದು ಮಾಡಿದ್ರೆ ಏನೇನು ಆಗಲ್ದು. ಅದ್ರ ಕಡೆ ಮಿಡಿಟ್ ಏರಿಯಾ ಎಲ್ಲೆಲ್ಲ ಸಾರ್ವಜನಿಕರಿಗೆ ತೊಂದರೆ ಇಲ್ಲದಲ್ಲ ಅಂಥದ್ದಲ್ಲೆಲ್ಲ ಇವ್ರು ಬಂದು CC ರೋಡ್ ಮಾಡಿಕೊಟ್ರೆ ಪರ್ಮನೆಂಟ್ ಸೊಲ್ಯೂಷನ್ ಆಯ್ತದ. ಅದು